ರಾಜ್ಯ ಮಟ್ಟದ ವೈಜ್ಞಾನಿಕ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಒಂದಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದ್ದು, ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಲ್ಲಿರುವಂಥ ಮೌಢ್ಯತೆಯನ್ನು ತೊಲಗಿಸಿ ಈ ಸಮಾಜವನ್ನು ವೈಜ್ಞಾನಿಕ ಪ್ರಗತಿಯತ್ತ ಕೊಂಡೊಯ್ಯೋದಕ್ಕೆ ಇವತ್ತಿನ ಕಾರ್ಯಕ್ರಮ ಭಾಳ ಮಹತ್ವಪೂರ್ಣದ್ದಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಎನ್ ಎಸ್ ಭೋಜರಾಜ್ ಸಾಹೇಬರವರು ಹಾಗೂ ಸತೀಶ್ ಜಾರಕಿಹೊಳಿಯವರು, ಸ್ಥಳೀಯ ಶಾಸಕರು ಹಾಗೂ ಈ ತಾಲೂಕಿನ ಹಿರಿಯ ರಾಜಕೀಯ ವ್ಯಕ್ತಿಗಳಾಗಿರ್ತಕ್ಕಂಥ ಅಮರೇಗೌಡ ಭಯಾಪುರ ಸಾಹೇಬರವರು, ಇವರೆಲ್ಲರ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿತವಾಗಿರುವಂಥ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ. ಇಂಥ ಒಂದು ಕಾರ್ಯಕ್ರಮಗಳು ನಡೆಯೋದ್ರ ಮುಖಾಂತರ ಈ ದೇಶದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಪ್ರಗತಿಯನ್ನು ತರಲಿಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥದ್ದನ್ನು ಭಾವಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಆರ್ ಟಿ ವಿ ಕನ್ನಡ ಈ ವಾಹಿನಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಭಾರತ.
ಎರಡು ದಿನಗಳಿಂದ 29-12-23 ಅದೇ ರೀತಿಯಾಗಿ 30-12-23 ನಡೆದಿರ್ತಕ್ಕಂಥ ಈ ವೈಜ್ಞಾನಿಕ ರಾಜ್ಯ ಮಟ್ಟದ ಸಮ್ಮೇಳನವೇನಪ್ಪಂದರೆ ಈ ಲಿಂಗಸೂಗರಿನಲ್ಲಿ ಹಮ್ಮಿಕೊಂಡಿದ್ದು ಅತ್ಯಂತ ಮಹತ್ವದಾಗಿದೆ. ಇಲ್ಲಿರ್ತಕ್ಕಂಥ ಅನೇಕ ಗೋಷ್ಠಿಗಳಲ್ಲಿ ಕೂಡ ಮಕ್ಕಳಿಗೆ ಏನಪ್ಪ ಅಂದರೆ ಉಪಯೋಗಕರವಾಗಿರ್ತಕ್ಕಂಥ ಗೋಷ್ಠಿಗಳು ನಡೆದವ. ಅನೇಕ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಮಕ್ಕಳು ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಬೇಕಂತಕ್ಕಂಥ ವಿಷಯಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ನಮ್ಮೆಲ್ಲರ ನಡೆ ವಿಜ್ಞಾನದ ಕಡೆಗೆ, ನಮ್ಮೆಲ್ಲರ ನಡೆ. ಥ್ಯಾಂಕ್ ಯು. ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.